हाई एवरीवन, वेलकम बैक टू माय यूट्यूब चैनल। एला पीयूसी विद्यार्थिगळिगे नम्म चैनलगे स्वागत सुस्वागत। पीयूसी विद्यार्थिगळ अधिपोषकरिगे राज्य सरकारदिंद ओंदु सीईसीडी कूड प्रकटणे माडिद्दारे, इदन्नु तिळिसिकोडुत्तीवि। ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸರ್ಕಾರ ಘೋಷಣೆ ಮಾಡಿದೆ, ಅದಕ್ಕೆ ಹಣ ಕೂಡ ಇಟ್ಟಿದೆ, ಅಂದರೆ ಬಜೆಟ್ ಕೂಡ ಇಟ್ಟಿದೆ. ಇಲ್ಲಿ ಪಿ ಯು ಕಾಲೇಜುಗಳು ಎಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ರೆ ಅಥವಾ ಎಲ್ಲ ವಿದ್ಯಾರ್ಥಿಗಳು ಪಿ ಯು ಕಾಲೇಜಲ್ಲಿ ಸ್ಟಡಿ ಮಾಡಬೇಕು ಅಂತ ಇದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಸಿಇಸಿಡಿ ಅನ್ಬೋದು. ಆದರ್ಶ ಯೋಜನೆ ಅಂತ, ಆದರ್ಶ ಯೋಜನೆ ಅಂತ ಒಂದು ಯೋಜನೆ ಅಡಿ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಅದಕ್ಕೆ 50 ಕೋಟಿ ಅಮೌಂಟ್ ಅಂತ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ರಾಜ್ಯದ ಸಾಕಷ್ಟು ಎಲ್ಲ ಭಾಗದ ಆಲ್ಮೋಸ್ಟ್ ಪಿ ಯು ಕಾಲೇಜುಗಳು ಇದಕ್ಕೆ ಇನ್ಕ್ಲೂಡ್ ಆಗ್ತವೆ. 50 ಕೋಟಿ ರಿಲೀಸ್ ಮಾಡಿದ್ದಾರೆ. ಆ ಒಂದು ಕಾಲೇಜಿಗೆ ಬರೀ 83 ಲಕ್ಷ, 83 ಲಕ್ಷ ಹಂಗೆ ಬರೋಬ್ಬರಿ 50 ಕೋಟಿ ರಿಲೀಸ್ ಮಾಡಿದ್ದಾರೆ. 60 ಕಾಲೇಜನ್ನು ಲಿಸ್ಟ್ ಔಟ್ ಮಾಡಿದ್ದಾರೆ. ಅಲ್ಲಿ ಕರಾವಳಿ ಭಾಗ ಆಗಿರ್ಬೋದು, ಉತ್ತರ ಕರ್ನಾಟಕ ಭಾಗದ ಕಾಲೇಜುಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ಅದ ನಂತರ ಏನಂದ್ರೆ ಇದು ಉದ್ದೇಶ ಏನಂದ್ರೆ ಅಮೌಂಟ್ ರಿಲೀಸ್ ಮಾಡಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಕಾಲೇಜಸ್ಗಳಲ್ಲಿ ಲ್ಯಾಬ್ ಇರೋದಿಲ್ಲ, ಫೆಸಿಲಿಟಿ ಇರೋದಿಲ್ಲ, ಸಮಸ್ಯೆ ಆಗಿರುತ್ತೆ, ಲ್ಯಾಬ್ ಫೆಸಿಲಿಟಿ ನಾನಾ ಕಾರಣಗಳಿರ್ತವೆ. ಆ ಕಾರಣಕ್ಕಾಗಿ ಟೀಚಿಂಗ್ ಇಂಪ್ರೂವ್ ಆಗಬೇಕು ಅಂತ ಕಾರಣಕ್ಕಾಗಿ ಈ ಯೋಜನೆಯನ್ನು ಕೂಡ ರೂಪಿಸಿದ್ವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 83 ಲಕ್ಷದಂಗೆ ಬರಬರ 60 ಕಾಲೇಜುಗಳಿಗೆ ಸಹಾಯ ಆಗಲಿ ಅಂತ ಯೋಜನೆ ಕೂಡ ರೂಪಿಸಿದ್ದಾರೆ. ಬೇಕಾದ್ರೆ ಪ್ರೂಫ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಹೋಗಿ ನೋಡ್ಬೋದು ಇನ್ಕೇಸ್ ಯಾರು ಕೇಳಿದ್ರೆ. ಅದ ನಂತರ ನಿಮಗೆ ಗೊತ್ತಿರೋಗೆ ಶಿಕ್ಷಕರು ಆಲ್ರೆಡಿ ಇದನ್ನ ಇದು ಮಾಡ್ತಾ ಇದ್ರು, ಏನಂದ್ರೆ ಸ್ಟ್ರೈಕ್ ಮಾಡ್ತಾ ಇದ್ರು. ಈ ರೀತಿ ಮೂರು ಸರಿ ಎಕ್ಸಾಮ್ ಸರಿ ಇಲ್ಲ, ಈ ರೀತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ರು. ಸರ್ಕಾರ ಯಾವುದೇ ರೀತಿ ನಿರ್ಧಾರ ಏನು ಹೇಳಿಲ್ಲ. ಐ ಥಿಂಕ್ ಇದೇ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ, ಏನೆಲ್ಲ ಬದಲಾವಣೆ ಕೂಡ ಆಗಿಲ್ಲ. ಇನ್ಕೇಸ್ ಆದರೆ ಅದ್ರ ಬಗ್ಗೆ ನೋಟಿಫೈನ ಕೂಡ ಮಾಡ್ತಾರೆ. ನಂತರ ತಾತ್ಕಾಲಿಕ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿದ್ದಾರೆ, ಏನಾದ್ರೂ ಬದಲಾವಣೆ ಇದ್ರೆ ಅದನ್ನ ಮೆನ್ಷನ್ ಮಾಡ್ತಾರೆ. ಆಲ್ಮೋಸ್ಟ್ ಅದೇ ಕೂಡ ಫೈನಲ್ ಅದು ಕೂಡ ಆಗ್ಬೋದು. ಎಲೆಕ್ಷನ್ ಇರೋ ಕಾರಣ ನಿಮ್ಗೆ ಗೊತ್ತಿರೋ ಲೋಕಸಭಾ ಎಲೆಕ್ಷನ್ ಇರೋ ಕಾರಣ ಪರೀಕ್ಷೆ ಬೇಗ ಆಗ್ಬೋದು, ಎಲ್ಲರೂ ವಿದ್ಯಾರ್ಥಿಗಳು ತಯಾರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.